ನಾವು ಕೋವಿಡ್ ಹೆಲ್ಪ್ 24/7 ಅನ್ನೋ ಒಂದು ತಂಡವನ್ನು ರಚಿಸಿದ್ವಿ ವಾಟ್ಸಪ್ ಮತ್ತು ಟೆಲಿಗ್ರಾಮಲ್ಲಿ. ಮೂರ್ನಾಲ್ಕು ದಿವಸದಿಂದ ಸಾವಿರಾರು ಕಾಲ್ಸ್ ಬಂತು. ಈ ಕಾಲ್ಸ್ ಬಂದು ಅದರಲ್ಲಿ ನಾನು ಜನರ ಜೊತೆ ಮಾತಾಡಿ ಕೆಲವೊಂದು ಅಂಶಗಳನ್ನು ನಾನು ನೋಟ್ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡೋಣ ಅಂತ ಈ ವಿಡಿಯೋ ಮೂಲಕ ಬಂದೆ. ಒಂದೇನು ಅಂತಂದರೆ 90% ಜನರಿಗೆ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲಿ ICU ಬೆಡ್ಸ್ಗಳು ಸಿಗ್ತಾ ಇಲ್ಲ. ಎಲ್ಲರೂ ಫೋನ್ ಮಾಡಿ ಬೆಡ್ಗಳು ಸಿಗ್ತಾ ಇಲ್ಲ ಅಂತ ನಮಗೆ ಫೋನ್ ಮಾಡ್ತಾ ಇದ್ದಾರೆ. ನೋಡಿ, ಫೋನ್ಗಳು ಬರ್ತಾನೆ ಇದ್ದೇನೆ. ಮೂರ್ನಾಲ್ಕು ದಿವಸದಲ್ಲಿ ನನಗೆ 9,000 ಜಾಸ್ತಿ ಕಾಲ್ಗಳು ಬಂದಿದೆ. ಸೊ 90% ಜನರಿಗೆ ಬೆಡ್ ಸಿಗ್ತಾ ಇಲ್ಲ. ನಿನ್ನೆ ಒಬ್ಬ ಹುಡುಗ ನನಗೆ ಫೋನ್ ಮಾಡಿ, ಅಣ್ಣ ನನಗೆ ಬೆಡ್ ಸಿಗ್ತಾ ಇಲ್ಲ, ಅಣ್ಣ 2 ದಿವಸದಿಂದ ಸುತ್ತಾಡ್ತಾ ಇದ್ದೀವಿ ನನಗೆ ಸಹಾಯ ಮಾಡೋಣ ಅಂತ ಹೇಳ್ಕೊಂಡು ಫೋನಲ್ಲೇ ಸತ್ತೋದ. ಸೊ ಇದಕ್ಕೆ ಯಾರು ಜವಾಬ್ದಾರಿ ಅನ್ನೋದು ನನ್ನ ಪ್ರಶ್ನೆ ಒಂದು. ಇನ್ನೊಂದೇನು ಅಂತಂದರೆ, ನಮ್ಮ ತಂಡ, ನಮ್ಮ ವಾಟ್ಸಪ್ಪಲ್ಲಿ ನಾವು ಕ್ರಿಯೇಟ್ ಮಾಡಿರೋ ತಂಡ ಎಲ್ಲ ನಂಬರ್ಗಳಿಗೂ ಫೋನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಗೌರ್ಮೆಂಟು, ನೋಡಲ್ ಆಫೀಸರ್ಸು, ಡ್ರಗ್ ಕಂಟ್ರೋಲರ್ಸು ಮತ್ತು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಫೀಸರ್ಸ್ ಅಂತ ನಂಬರ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 95% ನಂಬರ್ಗಳನ್ನು ನಾವು ಪರ್ಸನಲ್ಲಾಗಿ ಫೋನ್ ಮಾಡಿದ್ರು ಯಾರೂ ಫೋನ್ ಎತ್ತಾ ಇಲ್ಲ. ಹಾಗಿದ್ದರೆ ಒಬ್ಬ ಸಾಮಾನ್ಯ ಮನುಷ್ಯನ ಪರಿಸ್ಥಿತಿ ಏನಾಗಬೇಕು ಅನ್ನೋದು ನನ್ನ ಪ್ರಶ್ನೆ. ಆ್ಯಂಡ್ ಯಾಕೆ ಎತ್ತಾ ಇಲ್ಲ, ಆ್ಯಂಡ್ ಯಾಕೆ ಜನರಿಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ. ಅದ್ರ ಜೊತೆ ವೆಬ್ಸೈಟ್ಗಳು ಬೇರೆ ಇದೆ, ಲಿಂಕ್ಗಳು ಬೇರೆ ಇದೆ, ಯಾವುದೂ ವರ್ಕ್ ಆಗ್ತಿಲ್ಲ. ಅದು BBMPದಾಗಿರಲಿ, ಗೌರ್ಮೆಂಟ್ದಾಗಿರಲಿ, ಯಾವುದೂ ವರ್ಕ್ ಆಗ್ತಾ ಇಲ್ಲ. ಯಾಕೆ ವರ್ಕ್ ಆಗ್ತಾ ಇಲ್ಲ ಅನ್ನೋದು ನಂದು ಒಂದು ಪ್ರಶ್ನೆ. ಇನ್ನೊಂದೇನು ಅಂತಂದರೆ, ಜನರು ಸಾಯ್ತಾ ಇದ್ದರೂ ಕೂಡ ನಮ್ಮ ರೆಪ್ರೆಸೆಂಟೇಟಿವ್ಸ್, ನಮ್ಮ ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸ್ ಅಥವಾ ಮಿನಿಸ್ಟರ್ಸ್, MLAs ಯಾರಿದ್ರು ಕೂಡ ಜನರಿಗೆ ಯಾವುದೇ ಥರದ ಇನ್ಫಾರ್ಮೇಷನನ್ನು ಕೊಡ್ತಾ ಇಲ್ಲ. ಯಾಕೆ ಅನ್ನೋದು ನನ್ನ ಒಂದು ಪ್ರಶ್ನೆ. ಇನ್ನೊಂದೇನಂತಂದರೆ, ಕಳೆದ ವರ್ಷ ಕೋವಿಡ್ ಬಂದಾಗ 6,000 ಬೆಡ್ಗಳ ಒಂದು ಕೋವಿಡ್ ಸೆಂಟರನ್ನು ನೈಸ್ ಎಕ್ಸಿಬಿಷನ್ ಸೆಂಟರಲ್ಲಿ ಮಾಡಿದರು. ಆದರೆ ಇವಾಗ ಆ ಕೋವಿಡ್ ಸೆಂಟರ್ ಇಲ್ಲ. ಇಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಕರ್ನಾಟಕ ಬಡವರು ರೋಡಲ್ಲಿ ಸಾಯ್ತಾ ಇದ್ದರೂ ಕೂಡ ಇನ್ನೂ ಯಾಕೆ ಕೋವಿಡ್ ಸೆಂಟರನ್ನು ನಮ್ಮ ಸರ್ಕಾರ ಇನ್ನೂ ಕ್ರಿಯೇಟ್ ಮಾಡಿಲ್ಲ ಅನ್ನೋದು ನನ್ನ ಇನ್ನೊಂದು ಪ್ರಶ್ನೆ. ಯಾಕೆಂತಂದರೆ, ಕಣ್ಣು ಮುಂದೆನೆ, ನಮ್ಮ ಕಣ್ಣು ಮುಂದೆ, ನಮ್ಮ ತಂಡದ ಕಣ್ಣು ಮುಂದೆನೆ ಜನ ಸಾಯ್ತಾ ಇದ್ದಾರೆ ಒಂದು. ಇನ್ನೊಂದೇನು ಅಂತಂದರೆ, ನನ್ನ ವೈಯಕ್ತಿಕ ಒಂದು ವಿಚಾರ ಅಥವಾ ವೈಯಕ್ತಿಕ ಒಪಿನಿಯನ್ ಏನು ಅಂತಂದರೆ, ನಮ್ಮ ಮುಂಬರುವ ಎಲೆಕ್ಷನ್ಸ್ ಏನಿದೆ, ಈ ಪರಿಸ್ಥಿತಿಯನ್ನು ನಮ್ಮ ಗೌರ್ಮೆಂಟ್ ಅಥವಾ ನಮ್ಮ ಮಿನಿಸ್ಟರ್ಸ್ ಅಥವಾ ನಮ್ಮ ರೆಪ್ರೆಸೆಂಟೇಟಿವ್ಸ್ ನಮ್ಮ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ಸ್ ಹೇಗೆ ಹ್ಯಾಂಡಲ್ ಮಾಡ್ತಾರೋ ಅದರ ಪ್ರಕಾರ ನಿಂತಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕೆಂತಂದರೆ, ಜನರು ತುಂಬ ಬೇಸತ್ತ ಹೋಗ್ಬಿಟ್ಟಿದ್ದಾರೆ. ರೋಡ್ ರೋಡಲ್ಲಿ ಅವ್ರ ಮಕ್ಕಳು, ತಂದೆ ತಾಯಿ ರೋಡ್ ರೋಡಲ್ಲಿ ಸಾಯ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳೋದಿಷ್ಟೇ, ಕಾರ್ಪೊರೇಟರ್ಸ್ ಇರಲಿ, ಮಿನಿಸ್ಟರ್ಸ್ ಇರಲಿ, MLAs ಇರಲಿ, ಯಾವುದೇ ಲೀಡರ್ಸ್ ಆಗಿರಲಿ, ನಿಮಗೆ ನಿಮ್ಮ ಜನರ ಮೇಲೆ ಚೂರಾದರೂ ಕಾಳಜಿ ಇದ್ದರೆ ಈ ಸಮಯದಲ್ಲಿ ನೀವು ಅವ್ರಿಗೋಸ್ಕರ ನಿಂತ್ಕೊಳ್ಳಿ ದಯವಿಟ್ಟು. ಇದು ನನ್ನ ತುಂಬ ಒಂದು ಬೇಡಿಕೆ, ನನ್ನ ಮನದಾಳದ ಬೇಡಿಕೆ ಒಂದು. ಇನ್ನೊಂದೇನು ಅಂತಂದರೆ, ಜನರು ನೀವು ದಯವಿಟ್ಟು ಪೆದ್ರಾಗಬೇಡಿ. ಈ ಕಷ್ಟದ ಸಮಯದಲ್ಲಿ ನಿಮ್ಮ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ಸ್ ಯಾರಿದ್ದಾರೋ ಫೋನ್ ಮಾಡಿ ನಮಗೆ ಸಹಾಯ ಬೇಕು ಅಂತ ದಯವಿಟ್ಟು ಕೇಳ್ಕೊಳ್ಳಿ. ಅಥವಾ ಅವ್ರು ನಿಮಗೆ ಈ ಸಾರಿ ಸಪೋರ್ಟ್ ಮಾಡಿಲ್ಲ, ನಮಗೆ ಯಾವ ನಿಮಗೆ ಸಹಾಯನೂ ಮಾಡೋಕ್ಕಾಗಲ್ಲ ಅಂತಂದರೆ, ಮುಂದಿನ ಎಲೆಕ್ಷನ್ ಬಂದಾಗ, ಇನ್ನೇನು 2 ವರ್ಷದಲ್ಲಿ ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ ಬಂದಾಗ ಅವ್ರು ನಿಮ್ಮ ಮನೆಗೆ ಬಂದು ಓಟ್ ಕೇಳಿದಾಗ ಮುಖ ಕುಗಿರಿ. ಕೋವಿಡ್ ಸಮಯದಲ್ಲಿ ನಮ್ಮ ಸಂಸಾರದವ್ರು ಸಾಯ್ತಾ ಇದ್ದಾಗ ನೀವು ನಮಗೆ ಯಾವ ಸಹಾಯನೂ ಮಾಡಿಲ್ಲ, ನಿಮಗೆ ನಾವು ಓಟ್ ಹಾಕಲ್ಲ ಅಂತ ದಯವಿಟ್ಟು ಇದನ್ನು ನೀವು ಮಾಡಬೇಕಾಗುತ್ತೆ ಒಂದು. ಇನ್ನೊಂದೇನು ಅಂತಂದರೆ, ನಮ್ಮ ರೆಪ್ರೆಸೆಂಟೇಟಿವ್ಸ್ ಅದು ಮಿನಿಸ್ಟರ್ಸ್ ಇರಲಿ, MLAs ಇರಲಿ, ಯಾರೇ ಇರಲಿ, ಒಂದು ಯೋಚನೆ ಇಟ್ಕೊಳ್ಳಿ. ಒಬ್ಬ ರೈತನ ಕೃಷಿ ಮಾಡಿದಾಗ ಅದೆಲ್ಲ ಈ ಪ್ರವಾಹದಿಂದ ಅಥವಾ ಈ ಡ್ರೌಟಿಂದ ಅದು ಹಾಳಾಗಿ ಹೋದರೆ ಗೌರ್ಮೆಂಟ್ ಆ ಸಮಯದಲ್ಲಿ ಅವರು ಸಪೋರ್ಟ್ ಮಾಡಿಲ್ಲ ಅಂತಂದರೂ ಅದನ್ನು ಅವನು ಮರಿಬಹುದು. ಅವ್ರ ಊರಲ್ಲಿ ರೋಡ್ ಇಲ್ಲ ಅಂತಂದರೂ ಅದನ್ನು ಮರಿಬಹುದು. ಅವ್ರಿಗೆ ದಿನನಿತ್ಯ ಕುಡಿಯೋಕ್ಕೆ ನೀರು ಸಿಕ್ಕಿಲ್ಲ ಅಂತಂದರೂ ಅದನ್ನು ಅವ್ರು ಮರಿಬಹುದು ಜನಸಾಮಾನ್ಯರು. ಆದರೆ ತಮ್ಮ ಸಂಸಾರದಲ್ಲಿ ತಮ್ಮ ಪ್ರೀತಿ ಪಾತ್ರರು, ತಮ್ಮ ಸಂಸಾರದವರು ಯಾರಾದರೂ ಸತ್ತರೆ ಜೀವನ ಪರ್ಯಂತ ಅವರು ಅದನ್ನು ನೆನ್ಪಿಟ್ಕೋತಾರೆ. ಹಾಗೂ ನಿಮಗೆ ಯಾವ ರೀತಿ ಸಪೋರ್ಟನ್ನು ಅವ್ರ ಫ್ಯೂಚರಲ್ಲಿ ಮಾಡಲ್ಲ, ಅದು ಎಲೆಕ್ಷನ್ಸಲ್ಲಿ ಯಾವುದೇ ಇದರಲ್ಲಿ ಅವ್ರು ಸಪೋರ್ಟ್ ಮಾಡಲ್ಲ. ಜನರು ಕೂಡ ಇದನ್ನು ತಲೆಯಲ್ಲಿ ಇಟ್ಕೋಬೇಕು ಒಂದು. ಇನ್ನೊಂದೇನು ಅಂತಂದರೆ, ಹಾಸ್ಪಿಟಲ್, ಇದು ಇವ್ರ ವಿಷಯ ಆಯಿತು. ನೆಕ್ಸ್ಟ್ ಹಾಸ್ಪಿಟಲ್ ಮತ್ತು ಮೆಡಿಕಲ್ ಕೇರ್. ರೆಮ್ಡೆಸಿವಿರ್ ಅನ್ನೋ ಒಂದು ಇಂಜೆಕ್ಷನ್ನು ಬ್ಲ್ಯಾಕ್ ಮಾರ್ಕೆಟಲ್ಲಿ ಪ್ರೆಸೆಂಟಲ್ಲಿ ಚೀಪೆಸ್ಟ್ ಅಂದರೆ 30,000 ಸೇಲ್ ಆಗ್ತಾ ಇದೆ. ಗೌರ್ಮೆಂಟ್ ನಿನ್ನೆ ಒಂದು ನೋಟಿಸ್ ಪಾಸ್ ಮಾಡುತ್ತೆ. ಏನು ಅಂತಂದರೆ, ನಾವು ಗೌರ್ಮೆಂಟ್ ಹಾಸ್ಪಿಟಲ್ಸು ಮತ್ತು ಪ್ರೈವೇಟ್ ಹಾಸ್ಪಿಟಲ್ಸ್ಗಳಿಗೆ ಡೈರೆಕ್ಟಾಗಿ ರೆಮ್ಡೆಸಿವಿರ್ನ ಸಪ್ಲೈ ಮಾಡ್ತೀವಿ ಪೇಷಂಟ್ಸ್ಗೆ ಬೇಕಾದಾಗ. ಪೇಷಂಟ್ಸು ಡೈರೆಕ್ಟಾಗಿ ಎಲ್ಲೂ ಕೇಳೋದು ಬೇಡ ಅಂತ. ಆದರೆ 95% ಹಾಸ್ಪಿಟಲ್ಸು ನಮ್ಮ ಹತ್ರ ರೆಮ್ಡೆಸಿವಿರ್ ಇಲ್ಲ, ನೀವು ಹೊರಗಡೆಯಿಂದ ತರಬೇಕು ಅಂತ ಹೇಳಿ 3-4 ದಿವಸ ಅಲ್ದಾಡ್ತಾ ಇದ್ದಾರೆ ಜನ. ಅಲ್ದಾಡಿದ್ರು ಕೂಡ ಸಿಗ್ತಾ ಇಲ್ಲ. ಒಬ್ಬ ಬಡವ
ಒಂದು ಇಡೀ ವರ್ಷ ದುಡಿದ್ರು ಕೂಡ ಅವನು ಒಂದು 60,000 ರೂಪಾಯಿ ದುಡಿಬೋದು ಅಥವಾ 1,00,000 ದುಡಿಬೋದು. ಒಂದು ಇಂಜೆಕ್ಷನ್ಗೆ 30,000 ರೂಪಾಯಿ ಅಂತಂದರೆ ಒಬ್ಬ ಡಾಕ್ಟರು 6-10 ಇಂಜೆಕ್ಷನ್ನ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. 300,000 ರೂಪಾಯಿ ಎಲ್ಲಿಂದ ಕೊಟ್ಟು ಒಬ್ಬ ಬಡವ ಇಂಜೆಕ್ಷನ್ನ ತರ್ತಾನೆ ಅನ್ನೋದು ನನ್ನ ಪ್ರಶ್ನೆ. ದಯವಿಟ್ಟು ಗೌರ್ಮೆಂಟ್ ಇದನ್ನು ಕೂಡ ಒಂದು ಉತ್ತರ ಕೊಡಬೇಕು. ಇದರ ಜೊತೆ ಎರಡನೇ ವಿಷಯ ನಮಗೆ ನನ್ನ ಗಮನಕ್ಕೆ ನನಗೆ ಬಂದಿರೋ ಕಾಲ್ಸ್ ಮೂಲಕ ಏನು ಬಂತು ಅಂತಂದರೆ 92-95% ಆಕ್ಸಿಜನ್ ಲೆವೆಲ್ ಇದ್ದರೂ ಕೂಡ ಪೇಷೆಂಟಲ್ಲಿ ಹಾಸ್ಪಿಟಲ್ ಅವರು ನೀವು ವೆಂಟಿಲೇಟರ್ ಬೆಡ್ಡನ್ನು ಚೂಸ್ ಮಾಡಿಕೊಂಡು ನೀವು ಅಡ್ಮಿಟ್ ಆಗಬೇಕು ಅಂತ ಅಡ್ಮಿಟ್ ಮಾಡ್ಕೋತಾ ಇದ್ದಾರೆ. ಇದರಿಂದ ಶ್ರೀಮಂತರು ದುಡ್ಡು ಕೊಟ್ಬಿಟ್ಟು ಅಡ್ಮಿಟ್ ಆಗ್ತಾ ಇದ್ದಾರೆ, ಅವರಿಗೆ ಚಿಕಿತ್ಸೆಯ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಅಡ್ಮಿಟ್ ಆಗ್ತಾ ಇದ್ದಾರೆ. ಬಡವರು ಕ್ರಿಟಿಕಲ್ ಕಂಡೀಷನಲ್ಲಿ ಸಹಾಯಕ್ಕಾಗ್ತಾ ಇರೋರಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ. ಯಾಕೆಂತಂದರೆ ಅವ್ರ ಕೈಯಲ್ಲಿ ದುಡ್ಡಿಲ್ಲ, ಖರ್ಚು ಮಾಡೋಕ್ಕೆ ದುಡ್ಡು ಇಲ್ಲ ಅವ್ರ ಹತ್ರ. ಅದಕ್ಕೆ ಏನಾಗ್ತಾ ಇದೆ, ರೋಡ್ ಮುಂದೆ ಆಕ್ಸಿಜನ್ ಇಟ್ಕೊಂಡು 3-4 ದಿವಸ ಅಲ್ದಾಡಿ ಅಥವಾ ಆ್ಯಂಬುಲೆನ್ಸಲ್ಲಿ ಅಲ್ದಾಡಿ ಪ್ರಾಣ ಬಿಡ್ತಾ ಇದ್ದಾರೆ. ಒಬ್ಬ ಮನುಷ್ಯನ ಜೀವಕ್ಕೆ ಕರ್ನಾಟಕದಲ್ಲಿ ಅಷ್ಟು ಬೆಲೆ ಇಲ್ವಾ? ಒಬ್ಬ ಮನುಷ್ಯನ ಜೀವಕ್ಕೆ, ನಿಮಗೂ ತಂದೆ ತಾಯಂದಿರ್ತಾರೆ, ನಿಮಗೂ ತಂಗಿಯಂದಿರ್ತಾರೆ, ನಿಮಗೂ ತಮ್ಮಂದಿರ್ತಾರೆ, ನಿಮ್ಮ ತಮ್ಮ ನಿಮಗೆ ಅಣ್ಣ ನನಗೆ ಉಸಿರಾಡೋಕ್ಕಾಗ್ತಾ ಇಲ್ಲ ಅಣ್ಣ, ಉಸಿರಾಡೋಕ್ಕಾಗ್ತಾ ಇಲ್ಲ ಅಣ್ಣ, ಕಾಪಾಡು ಕಾಪಾಡು ಅಂತ ಹೇಳಿ ನಿಮ್ಮ ಕಣ್ಮುಂದೆ ಸತ್ತರೆ ನಿಮ್ಗೆ ಹೇಗೆ ಅನಿಸುತ್ತೆ ಅನ್ನೋದು ನನ್ನ ಇನ್ನೊಂದು ಪ್ರಶ್ನೆ. ಹಾಗೆ ಇದನ್ನೆಲ್ಲ ನೋಡಿ ನಮ್ಮ ತಂಡಕ್ಕೆ 3-4 ದಿವಸದಿಂದ 24 ಅವರ್ಸ್ ನಾವು ಏನೋ ನಮಗೆ ನಿದ್ದೆ ಬರ್ತಾ ಇಲ್ಲ. ಯಾಕೆಂತಂದರೆ ಜನ ನಮ್ಮ ಕಣ್ಣು ಮುಂದೆ ಸಾಯ್ತಾ ಇದ್ದಾರೆ. ಪ್ರೆಸೆಂಟ್ಲಿ ಕರ್ನಾಟಕದಲ್ಲಿ ನನ್ನ ಪ್ರಕಾರ 5 ರಿಕ್ವೈರ್ಮೆಂಟ್ ಇದೆ. 1, ICU ಬೆಡ್ಸು, 2, ರೆಮ್ಡೆಸಿವಿರ್ ಇಂಜೆಕ್ಷನ್ ಮತ್ತು ಅದರ ಮೆಡಿಸನ್ಸು, 3ನೇದು ಆಕ್ಸಿಜನ್ ಸಿಲಿಂಡರ್ಸು, 4ನೇದು ರೇಷನ್ನು, ಹಾಗೆ 5ನೇದು ಮೆಡಿಕಲ್ ಸಪ್ಲೈಸ್ ಅಂದರೆ ಬೇರೆ ಬೇರೆ ಮೆಡಿಸಿನ್ಸ್ಗಳದ್ದು. ಎಲ್ಲೂ ಕೂಡ ಈ ಯಾವ ಐಟಮು ಸಿಗ್ತಾ ಇಲ್ಲ. ಜನರೇ ನಿಮ್ಮ ಕೈಯಲ್ಲಿ ಈ ಯಾವ ಐಟಮ್ಸು ಇದ್ದರೂ ಕೂಡ ದಯವಿಟ್ಟು ನಮಗೆ ತಿಳಿಸಿ. ಈ ವಿಡಿಯೋ ಕೆಳಗಡೆ ನನ್ನ ಗ್ರೂಪ್ ಲಿಂಕನ್ನು ನಾನು ಹಾಕ್ತೇನೆ. ವಾಟ್ಸ್ಆ್ಯಪ್ ಗ್ರೂಪ್ ಲಿಂಕ್ ಇದೆ, ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಅದ್ರ ಜೊತೆ ಟೆಲಿಗ್ರಾಮ್ದು ಲಿಂಕನ್ನು ನಾನು ಹಾಕ್ತೇನೆ. ಪ್ಲಸ್ ನಾವು ಫಂಡ್ ರೈಸಿಂಗು ಕೂಡ ಸ್ಟಾರ್ಟ್ ಮಾಡಿದ್ದೇವೆ. ಸೊ ದ್ಯಾಟ್ ಜನರಿಗೆ ಗೌರ್ಮೆಂಟ್ ಹೆಲ್ಪ್ ಮಾಡ್ತಿದ್ರು ಕೂಡ ನಾವು ಅಟ್ಲೀಸ್ಟ್ ಜನರಿಂದ ಎಷ್ಟಾಗುತ್ತೆ ಅಷ್ಟು ಏನೋ ಸಪ್ಲೈಸನ್ನು ಅಥವಾ ಫಂಡ್ಸನ್ನು ಪಡ್ಕೊಂಡು ಜನರಿಗೆ ಅದನ್ನು ವಾಪಸ್ ತಲುಪೋ ಥರ ಮಾಡೋಣ ಅಂತ. ಅದ್ರ ಜೊತೆ ನಾನು ನನ್ನ ಪರ್ಸ್ನಲ್ ನಂಬರನ್ನು ಕೂಡ ಕೊಟ್ಟಿದ್ದೀರಿ, ಅದಕ್ಕೆ ಕಾಲ್ಸ್ ಬರ್ತಾ ಇದೆ. ನನಗಂತೂ ನೀವು ನೋಡ್ಬೋದು ನಾನು ಸುಳ್ಳು ಹೇಳ್ತಾ ಇರೋದು ಅಂತಂದರೆ ನೋಡಿ, ಡೈರೆಕ್ಟಾಗಿ ನೀವು ನೋಡ್ಕೋಬೋದು ನನಗೆ ಬ್ಯಾಕ್ ಟು ಬ್ಯಾಕ್ ಬರೀ ಅನ್ನೋನ್ ಕಾಲ್ಸೇ ಬರ್ತಾ ಇರುವಂಥದ್ದು. ನನಗೊಂದೂ ಕೂಡ ನೋನ್ ಕಾಲ್ ಬರ್ತಾ ಇಲ್ಲ, ಎಲ್ಲ ಕೂಡ ಅನ್ನೋನ್ ಕಾಲ್ಸೇ ಬರ್ತಿರುವಂಥದ್ದು. ಸೊ ದಯವಿಟ್ಟು ನನಗೆ ಫೋನ್ ಮಾಡಿ. ನನ್ನ ಮೊಬೈಲ್ ನಂಬರು 9945500804. ನಮ್ಮ ಕೈಯಲ್ಲಿ ಆಗುವಷ್ಟು ಸಹಾಯನ ನಾವು ಮಾಡ್ತೇವೆ. ನನ್ನ ನಂಬರ್ ಇನ್ನೊಂದ್ಸಲ ಹೇಳ್ತೀನಿ ಇಂಗ್ಲೀಷಲ್ಲಿ, 9945008004. ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ತಂಡ ಆಗುವಷ್ಟು ಸಹ ನೋಡಿ, ಫೋನ್ ರಿಂಗ್ ಆಗ್ತಾನೆ. ಹಲೋ ಹಲೋ, ಕಳಿಸ್ತೀನಿ, ಒಂದು ನಿಮಿಷ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಕಳಿಸ್ತೀನಿ. ಸೊ ನಮಗೆ ಫೋನು ನಿನ್ನೆ ಮೊನ್ನೆಯಿಂದ ಕಾನ್ಸ್ಟೆಂಟಾಗಿ ಹೊಡಿತಾನೆ ಇದೆ. ಯಾಕೆಂತಂದರೆ ಜನ ಸಾಯ್ತಾ ಇದ್ದಾರೆ. ದಯವಿಟ್ಟು ನಾನು ಕೈ ಮುಗ್ದು ಈ ಸರ್ಕಾರನ ಕೇಳ್ಕೊತೀನಿ, ಈ ಜನರಲ್ ರೆಪ್ರೆಸೆಂಟೇಟಿವ್ಸ್ನ ಕೇಳ್ಕೊತೀನಿ, ದಯವಿಟ್ಟು ಈ ಸಮಯದಲ್ಲಿ ಕರ್ನಾಟಕದ ಜನರಿಗೋಸ್ಕರ ನಿಲ್ಲಿ. ಯಾಕೆಂತಂದರೆ ಬಡವರು ಸಾಯ್ತಾ ಇದ್ದಾರೆ, ಶ್ರೀಮಂತರು ಹೆಂಗೋ ಬದುಕೋತಾ ಇದ್ದಾರೆ. ದಯವಿಟ್ಟು ಬಡವರನ್ನು ಬದುಕಿಸಿ ಅವ್ರಿಗೆ ಯಾವುದೇ ರೀತಿಯಾದ ಸಹಾಯನ ತಲುಪೋ ಥರ ಮಾಡಿ. ಆ್ಯಂಡ್ ಸುಮಾರು ಜನರಿಗೆ ಸುಮಾರು ಡೌಟ್ಸ್ ಇದೆ, ಅದನ್ನು ನೀವು ವಿಡಿಯೋಗಳ ಮೂಲಕ ಅಥವಾ ಕಾರ್ಟೂನ್ಸ್ ಮೂಲಕ ಮಾಡಿ ತಿಳ್ಕೋಬೇಕು. ಯಾಕೆಂತಂದರೆ ಒಬ್ಬ ಸಿಂಪ್ಟಮ್ಸ್ ಸಡನ್ಲಿ ಬಂದಾಗ ಏನು ಮಾಡಬೇಕು ಅನ್ನೋ ಪ್ರಶ್ನೆನ ಕೇಳ್ತಾನೆ. ಇನ್ನೊಬ್ಬ 10 ದಿವಸ ಆಯಿತು ನಾವು ಮನೇಲೇ ಇದ್ದೀವಿ, ಸಿಂಪ್ಟಮ್ಸ್ ಇದ್ದರೂ ಜಾಸ್ತಿ ಏನೂ ಆಗ್ತಿಲ್ಲ, ಕಡಿಮೆ ಆಗಿದೆ, ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ನಮಗೆ ಅದಕ್ಕೆ ಉತ್ತರ ಇಲ್ಲ. ನಮಗೆ ಉತ್ತರ ಕೊಡ್ಬೋದು, ಆದರೂ ಕೂಡ ಅದು ಡೇಂಜರಸ್ ಆಗುತ್ತೆ, ನಮಗೆ ಗೊತ್ತಿಲ್ಲದೆ ಉತ್ತರ ಕೊಡೋದು ತಪ್ಪಾಗುತ್ತೆ. ಸೊ ದಯವಿಟ್ಟು ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿ, ಜನರಿಗೆ ಇನ್ಫಾರ್ಮೇಷನನ್ನು ತಲುಪಿಸುವಂಥ ಕೆಲಸನ ಮಾಡಿ. ಈ ಟಿ ವಿ ಚಾನಲ್ಗಳಲ್ಲಿ ಬರೀ ಇವ್ರ ಸತ್ರು ಅವ್ರ ಸತ್ರು ಅಂತ ಬರ್ತಾರೆ, ಅದ್ರ ಬದಲು ಗೌರ್ಮೆಂಟೇ ವೀಡಿಯೋಸ್ ಮಾಡಿ, ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡಿ, ಜನರಿಗೆ ಹೇಗೆ ಇದರಿಂದ ಹೊರಗೆ ಬರ್ಬೋದು ಅನ್ನೋವಂಥ ವೀಡಿಯೋಸನ್ನು ಮಾಡಿ ಅವರಿಗೆ ತಲುಪಿಸಿ ಅನ್ನೋದು ನನ್ನ ರಿಕ್ವೆಸ್ಟು. ಯಾರಿಗಾದರೂ ಈ ವಿಡಿಯೋ ಮೂಲಕ ಬೇಜಾರಾಗಿದ್ದರೆ ಐ ಆಮ್ ವೆರಿ ಸಾರಿ, ಬಟ್ ನನಗೆ ತುಂಬ ನೋವಾಗಿದೆ. ನನಗಂತೂ ಈ ಸಾವು ನೋಡಿ, ಜನರ ಕಷ್ಟ ನೋಡಿ ತುಂಬ ನೋವಾಗಿದೆ. ಅದಕ್ಕೆ ನಾನು ನಿಮ್ಮ ಜೊತೆಲ್ಲ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಸೇಫ್ ಆಗಿರಿ, ಮನೆ ಬಿಟ್ಟು ದಯವಿಟ್ಟು ಹೊರಗಡೆ ಹೋಗಬೇಡಿ. ಡಬಲ್ ಮಾಸ್ಕಿಂಗ್ ನಾನು ಮುಂಚೆನೇ ಹೇಳಿದ್ದೆ, ಡಬಲ್ ಮಾಸ್ಕ್ ಹಾಕ್ಕೊಳ್ಳಿ. ಆ್ಯಂಡ್ ನಿಮ್ಮ ಅಪ್ಪ ಅಮ್ಮಂದಿರು ನಿಮ್ಮ ಮಕ್ಕಳನ್ನು ದಯವಿಟ್ಟು ಸೇಫಾಗಿ ನೋಡ್ಕೊಳ್ಳಿ. ಜನ ತುಂಬ ಸಾಯ್ತಾ ಇದ್ದಾರೆ, ಇನ್ನು ಮುಂದೆ ಕೂಡ ತುಂಬ, ಇನ್ನು 1 ತಿಂಗಳು ತುಂಬ ಜನ ಸಾಯ್ತಾರೆ. ಧನ್ಯವಾದ.